Dear students, welcome to in this video. In this video, we study about parts of a DC machine or a generator and also function of each part of the DC machine or a generator. Atmiya vidyarthigale, ivattina video ke swagata. So ivattina video dalli bandu naavu generator na athwa DC machine na parts na naavu tilkolana. Ade reetiyagi each part na function bagge en madana antha naavu tilkolana. So this is the yoke. This is used for mechanical protection of the complete machine. Generally the yoke is made up of a cast iron in small DC machines. In a large DC machines the yoke is made up of a cast steel. So this is the nameplate of the DC machine. The complete details about the machine will be given in this nameplate. So idu bandu ಏನಂತೀವಿ ನಾವು ಇದನ್ನು ಯೋಕ್ ಅಂತ ಕರಿತೀವಿ. ಕಂಪ್ಲೀಟ್ ಈ ಯೋಕ್ ಏನು ಮಾಡುತ್ತಂದರೆ ಕಂಪ್ಲೀಟ್ ಈ ಮೆಷಿನಿಗೆ ಏನು ಮಾಡುತ್ತಂದರೆ ಮೆಕ್ಯಾನಿಕಲ್ ಪ್ರೊಟೆಕ್ಷನ್ ಮಾಡುತ್ತೆ. ಸೊ ಇದು ಮೆಕ್ಯಾನಿಕಲ್ ಪ್ರೊಟೆಕ್ಷನ್ ಮಾಡೋದಷ್ಟೇ ಅಲ್ಲದೆ ಈ ಯೋಕಿಗೆ ಏನು ಮಾಡಿರ್ತೀವಿ ಅಂದರೆ ನಾವು ಫೀಲ್ಡ್ ಪೋಲ್ಸನ್ನು ಏನು ಮಾಡಿರ್ತೀವಿ ಅಂದರೆ ನಾವಿಲ್ಲಿ ಫಿಕ್ಸ್ ಮಾಡಿರ್ತೀವಿ. ಸೊ ನಾವು ನೆಕ್ಸ್ಟ್ ಪಾರ್ಟ್ ಬಂದು ಏನಿದೆ ಅಂದರೆ, ಸೊ ದಿಸ್ ಒನ್ ಇಸ್ ದಿ ಫೀಲ್ಡ್ ಪೋಲ್. ಸೊ ಫೀಲ್ಡ್ ಪೋಲ್ ಈಸ್ ಜನರಲಿ ಮೇಡ್ ಅಪ್ ಆಫ್ ಎ ಸಿಲಿಕಾನ್ ಸ್ಟೀಲ್. ಸೊ ಸಿಲಿಕಾನ್ ಸ್ಟೀಲ್ ಈಸ್ ಎ ಹೈ ರೆಸಿಸ್ಟೆನ್ಸ್ ಆ್ಯಂಡ್ ಎ ಹೈ ಫ್ಲಕ್ಸ್ ಡೆನ್ಸಿಟಿ. ಸೊ the field coil is wound to the this field pole. So idu bandu field pole ide. Ee field pole bandu en madutare andre silicon steel inda madutare. Yake silicon steel inda poles na navu illi madirtare antandre, ee silicon steel alli en irutte andre high resistance irutte matte flux density en irutte jaasti irutte. So aa karanadinda en madutare andre ee poles nu bandu en madutare andre silicon steel inda madirtare. So ee shape en idella u shape alli half curve. So idakke en antivandre navu ಪೋಲ್ ಶೋ ಅಂತ ಕರಿತೀವಿ. ಸೊ ಈ ಶೇಪಲ್ಲಿರೋದ್ರಿಂದ ಏನಾಗುತ್ತೆ ಅಂದರೆ ನಮಗೆ ಮ್ಯಾಗ್ನೆಟಿಕ್ ಫ್ಲಕ್ಸ್ ಏನಾಗುತ್ತೆ ಭಾಳ ಫ್ರೀಯಾಗಿ ಏನಾಗುತ್ತೆ ನಮಗಿಲ್ಲಿ ಫ್ಲೋ ಆಗುತ್ತೆ. ಸೊ ನೆಕ್ಸ್ಟ್ ಬಂದು ಈ ಪಾರ್ಟ್ ಬಂದು ಫೀಲ್ಡ್ ಕಾಯಿಲ್. ಸೊ ಈ ಫೀಲ್ಡ್ ಪೋಲಿಗೆ ಏನು ಮಾಡ್ತಾರೆ ಅಂದರೆ ಈ ಫೀಲ್ಡ್ ಕಾಯಿಲ್ನ ಏನು ಮಾಡ್ತಾರೆ ಅಂದರೆ ವೌಂಡ್ ಮಾಡಿರ್ತಾರೆ. ಸೊ ಈ ಫೀಲ್ಡ್ ಕಾಯಿಲಿಗೆ ವೌಂಡ್ ಮಾಡಿದಾಗ ಸೊ ಈ ಫೀಲ್ಡ್ ಕಾಯಿಲಿಗೆ ನಾವು ಸಪ್ಲೈ ಕೊಟ್ಟಾಗ ಏನಾಗುತ್ತೆ ಅಂದರೆ ಇಲ್ಲಿ ಮ್ಯಾಗ್ನೆಟಿಕ್ ಲೈನ್ಸ್ ಆಫ್ ಫೋರ್ಸ್ ಏನಾಗುತ್ತೆ ಅಂದರೆ ನಮಗಿಲ್ಲಿ ಪ್ರೊಡ್ಯೂಸ್ ಆಗುತ್ತೆ. ಸೊ ನೆಕ್ಸ್ಟ್ ಬಂದು ಇದು ಫಸ್ಟ್ ಎಂಡು ಅಂದರೆ ಈ ಫೀಲ್ಡ್ ಕಾಯಿಲ್ನ ಏನು ಮಾಡ್ತಾರೆ ಅಂದರೆ ಈ ಸೀರೀಸಲ್ಲಿ ಈ ಫಸ್ಟ್ ಕಾಯಿಲ್ ಮತ್ತು ಸೆಕೆಂಡ್ ಕಾಯಿಲ್ನ ಏನು ಮಾಡ್ತಾರೆ ಅಂದರೆ ಇಲ್ಲಿ ಕಂಪ್ಲೀಟ್ ಒಂದೇ ವೈರಲ್ಲಿ ಏನು ಮಾಡ್ತಾರೆ ಅಂದರೆ ವಾಂಡ್ ಮಾಡ್ಕೊಂಬಂದು ಏನು ಮಾಡ್ತಾರೆ ಅಂದರೆ ಇಲ್ಲಿ ಎಂಡ್ ಆಗಿರುತ್ತೆ. ಸೊ ಇದನ್ನು ಬಂದು ಏನಂತೀವಿ ಅಂದರೆ ನಾವು ಟರ್ಮಿನೇಟಿಂಗ್ ಎಂಡ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಪಾರ್ಟ್ ಈಸ್ ಎ ಟರ್ಮಿನಲ್ ಬಾಕ್ಸ್. ಸೊ ಈ ಟರ್ಮಿನಲ್ ಬಾಕ್ಸಲ್ಲಿ ಏನಾಗುತ್ತೆ ಅಂದರೆ ಈ ಫೀಲ್ಡ್ ಕಾಯಿಲ್ನಲ್ಲಿ ಬರ್ತಕ್ಕಂಥ ವೈರು ಮತ್ತು ಈ ಆರ್ಮೇಚರ್ನಿಂದ ಬರ್ತಕ್ಕಂಥ ವೈರ್ಸನ್ನು ಅಂದರೆ ಕಾರ್ಬನ್ ಬ್ರಷ್ ಮುಖಾಂತರ ಬರ್ತಕ್ಕಂಥ ಎಲ್ಲ ವೈರ್ಸ್ನ ಏನು ಮಾಡ್ತಾರೆ ಅಂದರೆ ಈ ಟರ್ಮಿನಲ್ ಬಾಕ್ಸಿಗೆ ಬಂದು ಏನು ಮಾಡ್ತಾರೆ ಅಂದರೆ ಕನೆಕ್ಟ್ ಮಾಡಿರ್ತಾರೆ. ಇಲ್ಲಿ ಡಿ ಸಿ ಸೀರೀಸ್ ಮೆಷಿನ್ ಆಗಿದ್ದರೆ ಏನಾಗುತ್ತೆ ಅಂದರೆ ನಮಗೆ ನಾಲ್ಕು ಟರ್ಮಿನಲ್ಸ್ ಬರುತ್ತೆ. ಡಿ ಸಿ ಶಂಟ್ ಮೆಷಿನ್ ಆದರೆ ಸಮೇತ ಏನಾಗುತ್ತೆ ನಮಗೆ ಇಲ್ಲಿ ನಾಲ್ಕು ಟರ್ಮಿನಲ್ಸ್ ಬರುತ್ತೆ. ಡಿ ಸಿ ಕಂಪೌಂಡ್ ಮೆಷಿನ್ಗೆ ಏನಾಗುತ್ತೆ ಅಂದರೆ ನಮಗೆ ಇಲ್ಲಿ ಸಿಕ್ಸ್ ಟರ್ಮಿನಲ್ಸ್ ಏನು ಬರುತ್ತೆ. ಜನರಲ್ ಆಗಿ ಡಿ ಸಿ ಮೋಟರ್ ಮತ್ತು ಡಿ ಸಿ ಮೆಷಿನ್ ಕನ್ಸ್ಟ್ರಕ್ಷನ್ ಏನಾಗಿರುತ್ತೆ ಅಂದರೆ ಸೇಮ್ ಇರುತ್ತೆ. ಸೊ ನೆಕ್ಸ್ಟು ಇಲ್ಲಿ ಕಾಣ್ತಕ್ಕಂಥ ಪಾರ್ಟ್ ಬಂದು ಏನಿದೆ, ಇದು ಬೆಡ್ಡಿಂಗ್ ಇದೆ. ಸೊ ಇದನ್ನೇನು ಮಾಡ್ತಾರೆ ಅಂದರೆ ಬೆಡ್ಡಿಂಗ್ ಆಗ್ತಾರೆ. ಸೊ ಯಾಕೆ ಬೆಡ್ಡಿಂಗ್ ಆಗ್ತಾರೆ ಅಂತಂದರೆ ಮೆಷಿನ್ ರನ್ ಆಗಬೇಕಾದ್ರೆ ವೈಬ್ರೇಷನ್ ಆಗಬಾರ್ದು ಅಂತ ಏನು ಮಾಡ್ತಾರೆ ಅಂದರೆ ಇಲ್ಲಿ ನಟ್ಟು ಬೋಲ್ಟ್ ಮುಖಾಂತರ ಏನು ಮಾಡ್ತಾರೆ ಅಂತಂದರೆ ಇದನ್ನು ಬೆಡ್ಡಿಂಗ್ ಏನು ಮಾಡ್ತಾರೆ ಅಂದರೆ ಫಿಕ್ಸ್ ಮಾಡ್ತಾರೆ. ವಿ ವಿಲ್ ಸಿ ನೆಕ್ಸ್ಟ್ ಪಾರ್ಟು. ಸೊ ದಿಸ್ ಈಸ್ ದಿ ಆರ್ಮೇಚರ್. ಸೊ ದಿಸ್ ಆರ್ ದಿ ಆರ್ಮೇಚರ್ ಕೋರ್ ಆ್ಯಂಡ್ ದೀಸ್ ಆರ್ ದಿ ಆರ್ಮೇಚರ್ ಸ್ಲಾಟ್ಸ್. ದ ಆರ್ಮೇಚರ್ ವೈಂಡಿಂಗ್ ಈಸ್ ಇನ್ಸರ್ಟೆಡ್ ಇನ್ ಎ ಆರ್ಮೇಚರ್ ಸ್ಲಾಟ್ಸ್. ಸೊ this part is the commutator and these are the commutator, these are the commutator segments. So the in between the commutator segment the mica is used as a insulator. So in this part the commutator, so here is the commutator risers. The armature coils are connected in a commutator risers. So this commutator serve for three purposes. First, the commutator is received current from the armature coils and it converts the AC into a DC and also to send the supply to the low carbon brushes. ಸೊ ಇಲ್ಲಿ ಕಾಣ್ತಕ್ಕಂಥದ್ದು ಬಂದು ಏನಂತೀವಿ ನಾವು ಇದನ್ನು ಆರ್ಮೇಚರ್ ಅಂತ ಕರಿತೀವಿ. ಸೊ ಇದು ಬಂದು ಆರ್ಮೇಚರ್ ಕೋರ್ಸು.
ಸೊ ಇಲ್ಲಿರ್ತಕ್ಕಂಥದ್ದು ಬಂದೇನಿದೆ ಇದು ಆರ್ಮೇಚರ್ ಸ್ಲಾಟ್ಸ್ ಇದೆ ಈ ಆರ್ಮೇಚರ್ ಸ್ಲಾಟ್ಸಲ್ಲಿ ನಾವೇನು ಮಾಡ್ತೀವಿ ಅಂದರೆ ಆರ್ಮೇಚರ್ ಕಾಯಿಲ್ಸ್ನ ಏನು ಮಾಡ್ತಾರೆ ಅಂದರೆ ಇನ್ಸರ್ಟ್ ಮಾಡ್ತಾರೆ ಸೊ ನೆಕ್ಸ್ಟ್ ಬಂದು ಇಲ್ಲಿ ಕಾಣ್ತಕ್ಕಂಥದ್ದು ಬಂದೇನಿದೆ ಇದು ಕಮ್ಯುಟೇಟರ್ ಅಂತ ಕರಿತೀವಿ ನಾವು ಇದನ್ನು ಸೊ ನಿಮ್ಗೆ ಇಲ್ಲಿ ಕಾಣ್ತಾ ಇದೆಯಲ್ಲ ಒಂದೊಂದು ಲೈನ್ ಕಾಣ್ತಾ ಇದೆಯಲ್ಲ ಈ ಸೊ ಈ ಲೈನ್ಸಿಗೆ ಏನಂತೀವಿ ಅಂದರೆ ನಾವು ಕಮ್ಯುಟೇಟರ್ ಸೆಗ್ಮೆಂಟ್ ಅಂತ ಕರಿತೀವಿ ಜನರಲ್ ಆಗಿ ಕಮ್ಯುಟೇಟರ್ ಸೆಗ್ಮೆಂಟ್ ಬಂದು ಏನು ಮಾಡ್ತಾರೆ ಅಂದರೆ ಇಲ್ಲಿ ಕಾಪರಿಂದ ಮಾಡಿರ್ತಾರೆ ಇಲ್ಲಿ ಒಂದು ಕಮ್ಯುಟೇಟರ್ ಸೆಗ್ಮೆಂಟಿಂದ ಇನ್ನೊಂದು ಕಮ್ಯುಟೇಟರ್ ಸೆಗ್ಮೆಂಟ್ ಮಧ್ಯೆ ಏನಿದೆ ಅಂತಂದರೆ ನಮಗೆ ಇಲ್ಲಿ ಮೈಕಾ ಒಂದು ಇನ್ಸುಲೇಟಿಂಗ್ ಮೆಟೀರಿಯಲ್ಸ್ ಇದೆ ಸೊ ಈ ಥರ ಯಾಕೆ ಮಾಡಿರ್ತಾರೆ ಅಂತಂದರೆ ಇದು ಎ ಸಿಯಿಂದ ಡಿ ಸಿ ಕನ್ವರ್ಟ್ ಮಾಡೋ ಸಲುವಾಗಿ ಏನು ಮಾಡ್ತಾರೆ ಅಂತಂದರೆ ಈ ಥರ ಕಮ್ಯುಟೇಟರ್ ಸೆಗ್ಮೆಂಟ್ ಏನು ಮಾಡ್ತಂದರೆ ಸ್ಪ್ಲಿಟ್ ಮಾಡಿರ್ತಾರೆ ಸೊ ಈ ಕಮ್ಯುಟೇಟರನ್ನು ಸೆಗ್ಮೆಂಟನ್ನು ಈ ಎಂಡಿಗೆ ಏನಂದರೆ ಸ್ಟಾರ್ಟಿಂಗ್ ಎಂಡಿಗೆ ಏನಿರುತ್ತೆ ಅಂದರೆ ಇಲ್ಲಿ ಕಮ್ಯುಟೇಟರ್ ರೈಸರ್ಸ್ ಅಂತ ಬರುತ್ತೆ ಈ ರೈಸರ್ಸಿಗೆ ಈ ಆರ್ಮೇಚರ್ನಲ್ಲಿ ಬಂದಿರತಕ್ಕಂಥ ವೈಂಡಿಂಗ್ನ ಏನು ಮಾಡ್ತಾರೆ ಅಂದರೆ ಇಲ್ಲಿ ಕನೆಕ್ಟ್ ಮಾಡುತ್ತಾರೆ ಈ ಕಮ್ಯುಟೇಟರ್ ಬಂದು ಏನು ಮಾಡುತ್ತೆ ಅಂದರೆ ನಮಗೆ ಇಲ್ಲಿ ಮೂರು ಕೆಲಸ ಮಾಡುತ್ತೆ ಫಸ್ಟ್ ಏನು ಮಾಡುತ್ತೆ ಅಂತಂದರೆ ಆರ್ಮೇಚರ್ ಕಾಯಿಲ್ಸಿಂದ ಕರೆಂಟನ್ನು ಏನು ಮಾಡುತ್ತೆ ರಿಸೀವ್ ಮಾಡುತ್ತೆ ನೆಕ್ಸ್ಟ್ ಏನು ಮಾಡುತ್ತೆ ಅಂದರೆ ಇದು ಎ ಸಿಯಿಂದ ಡಿ ಸಿ ಕನ್ವರ್ಟ್ ಮಾಡುತ್ತೆ ಇದು ಡಿ ಸಿ ಜನ್ರೇಟರ್ ಆಗಿದ್ದರೆ ನೆಕ್ಸ್ಟ್ ಏನು ಮಾಡುತ್ತೆ ಅಂದರೆ ಇಲ್ಲಿ ಕನ್ವರ್ಟ್ ಆಗಿರತಕ್ಕಂಥ ಕರೆಂಟನ್ನು ಕಾರ್ಬನ್ ಬಷಸ್ ಮುಖಾಂತರ ಏನು ಮಾಡುತ್ತೆ ಅಂದರೆ ಟರ್ಮಿನಲ್ ಬಾಕ್ಸು ಟರ್ಮಿನಲ್ ಬಾಕ್ಸಿಂದ ಏನು ಮಾಡ್ತಾರೆ ಅಂದರೆ ಲೋಡಿಗೆ ಏನು ಮಾಡ್ತಾರೆ ಅಂದರೆ ಇದನ್ನು ಸಪ್ಲೈ ನಾವೇನು ಮಾಡ್ತೀವಿ ರಿಸೀವ್ ಮಾಡ್ಕೊತೀವಿ ಸೊ ನೆಕ್ಸ್ಟ್ ಬಂದು ಇಲ್ಲಿ ಕಾಣ್ತಕ್ಕಂಥದ್ದು ಬಂದು ಏನಿದೆ ಅಂತಂದರೆ ಇದು ಬೇರಿಂಗ್ ಇದೆ ಸೊ ಜನರಲ್ ಆಗಿ ಮೆಷಿನ್ಸಲ್ಲಿ ಏನಿರುತ್ತೆ ಅಂದರೆ ಫ್ರಂಟ್ ಸೈಡ್ ಮತ್ತು ಬ್ಯಾಕ್ ಸೈಡ್ ಏನಿರುತ್ತೆ ಅಂದರೆ ನಮಗಿಲ್ಲಿ ಎರಡು ಬೇರಿಂಗ್ಸ್ ಇರುತ್ತೆ ಈ ಬೇರಿಂಗ್ಸ್ನ ಯಾಕೆ ಯೂಸ್ ಮಾಡ್ತೀವಿ ಅಂತಂದರೆ ನಾವು ಮೆಷಿನ್ನ ಸ್ಮೂತಾಗಿ ರನ್ ಆಗೋ ಸಲುವಾಗಿ ಏನು ಮಾಡ್ತೀವಿ ಅಂದರೆ ನಾವು ಬೇರಿಂಗ್ಸ್ನ ಯೂಸ್ ಮಾಡ್ತೀವಿ ಸೊ ನೆಕ್ಸ್ಟ್ ಪಾರ್ಟ್ ಬಂದು ಸೊ ದಿಸ್ ಈಸ್ ದಿ ಫ್ಯಾನ್ ದ ಫ್ಯಾನ್ ಈಸ್ ಯೂಸ್ಡ್ ಫಾರ್ ಟು ರಿಡ್ಯೂಸ್ ದಿ ಈಟ್ ಆಫ್ ದಿ ಮೆಷಿನ್ ಅಂತಂದರೆ ಇಲ್ಲಿ ಕಾಣ್ತಕ್ಕಂಥದ್ದು ಬಂದು ಏನಿದೆ ಅಂದರೆ ಫ್ಯಾನ್ ಇದೆ ಈ ಫ್ಯಾನನ್ನು ಯಾಕೆ ಉಪಯೋಗ ಮಾಡ್ತೀವಿ ಅಂತಂದರೆ ಈ ಮೆಷಿನ್ನಲ್ಲಿ ರನ್ ಆಗಬೇಕಾದ್ರೆ ಏನಾಗುತ್ತೆ ಹೀಟ್ ಆಗುತ್ತೆ ಆ ಹೀಟನ್ನು ಕಡಿಮೆ ಮಾಡೋ ಸಲುವಾಗಿ ಏನು ಮಾಡ್ತೀವಿ ಅಂದರೆ ನಾವು ಇಲ್ಲಿ ಈ ಫ್ಯಾನನ್ನೇ ಯೂಸ್ ಮಾಡ್ತೀವಿ ಸೊ ನೆಕ್ಸ್ಟ್ ಬಂದು ಏನಿದೆ ಅಂತಂದರೆ ಇಲ್ಲಿ ಬ್ಯಾಕ್ ಸೈಡ್ ಬೇರಿಂಗ್ ಇದೆ ಸೊ ಇದನ್ನು ಬಂದು ಎದಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಮೆಷಿನ್ ಸ್ಮೂತಾಗಿ ರನ್ ಆಗೋ ಸಲುವಾಗಿ ಏನು ಮಾಡ್ತೀವಿ ನಾವು ಇದನ್ನು ಯೂಸ್ ಮಾಡ್ತೀವಿ ನೆಕ್ಸ್ಟ್ ಇಲ್ಲಿ ಕಾಣ್ತಕ್ಕಂಥದ್ದು ಬಂದು ಏನಿದೆ ಅಂದರೆ ಶಾಫ್ಟ್ ಇದೆ ಈ ಶಾಫ್ಟಿಗೆ ಏನಾಗಿರುತ್ತೆ ಅಂತಂದರೆ ಬೇರಿಂಗ್ಸು ಮತ್ತು ಫ್ಯಾನು ಮತ್ತು ಏನಾಗುತ್ತಂದರೆ ಈ ಕಮ್ಯುಟೇಟರು ಮತ್ತು ಈ ಫ್ರಂಟ್ ಬೇರಿಂಗ್ ಏನಾಗಿರುತ್ತೆ ಅಂದರೆ ಕಂಪ್ಲೀಟ್ ಏನು ಮಾಡಿರ್ತಾರೆ ಅಸೆಂಬಲ್ ಮಾಡಿರ್ತಾರೆ ಈ ಶಾಫ್ಟಿಗೆ ಸೊ ದಿಸ್ ಈಸ್ ದಿ ಫ್ರಂಟ್ ಕವರ್ ಆ್ಯಂಡ್ ದಿಸ್ ಒನ್ ಈಸ್ ದಿ ಬ್ರಷ್ ರಾಕರ್ ಸೊ ದ ಬ್ರಷ್ ಹೋಲ್ಡರ್ ಫಿಕ್ಸ್ಡ್ ಟು ದಿ ಬ್ರಷ್ ರಾಕರ್ಸ್ ದ ಬ್ರಷ್ ರಾಕರ್ಸ್ ಇಸ್ ಯೂಸ್ಡ್ ಟು ಅಡ್ಜಸ್ಟ್ ದಿ ಕಾರ್ಬನ್ ಬ್ರಷಸ್ ಪೊಸಿಷನ್ ಸೊ ಇದಕ್ಕೆ ಬಂದು ನಾವೇನಂತೀವಿ ಅಂದರೆ ಫ್ರಂಟ್ ಕವರ್ ಅಂತ ಕರಿತೀವಿ ಫ್ರಂಟ್ ಕವರ್ ಅಂತ ನಾವು ಎದಕ್ಕೆ ಕರಿತೀವಿ ಅಂದರೆ ಯಾವ ಸೈಡ್ ನಮಗೆ ಕಾರ್ಬನ್ ಬ್ರಷಸ್ ಮತ್ತು ಕಮ್ಯುಟೇಟರ್ ಬರುತ್ತೋ ಅದಕ್ಕೆ ಏನಂತೀವಿ ಅಂದರೆ ನಾವು ಫ್ರಂಟ್ ಕವರ್ ಅಂತ ಕರಿತೀವಿ ಸೊ ಇಲ್ಲಿ ಬಂದು ಏನಿದೆ ಅಂದರೆ ಇದನ್ನು ಬ್ರಷ್ ರಾಕರ್ ಇದೆ ಈ ಬ್ರಷ್ ರಾಕರ್ಗೆ ಬ್ರಷ್ ಹೋಲ್ಡರು ಬ್ರಷ್ ಏನಾಗಿರುತ್ತೆ ಅಂದರೆ ಇದಕ್ಕೆ ಫಿಕ್ಸ್ ಮಾಡಿರ್ತಾರೆ ಸೊ ಇದಕ್ಕೆ ಬಂದು ಏನು ಮಾಡ್ತೀವಿ ಅಂದರೆ ಇದಕ್ಕೆ ಏನಂತೀವಿ ಅಂದರೆ ನಾವು ಪಿಗ್ಟೇಲನ್ನು ಕರಿತೀವಿ ನಾವು ಇದಕ್ಕೆ ಸೊ ಈ ಕಾರ್ಬನ್ ಬ್ರಷಸ್ಸಿಂದ ಏನು ಮಾಡ್ತೀವಿ ಅಂತಂದರೆ ಈ ಪಿಗ್ಟೇಲನ್ನು ಕನೆಕ್ಟ್ ಮಾಡಿ ನಾವೇನು ಮಾಡ್ತೀವಿ ಟರ್ಮಿನಲ್ ಬಾಕ್ಸಿಗೆ ತೊಗೊಂಡು ಹೋಗ್ತೀವಿ ಸೊ ಇಲ್ಲಿ ಕಾರ್ಬನ್ ಬ್ರಷಸ್ ಯಾಕೆ ಯೂಸ್ ಮಾಡ್ತೀವಿ ಅಂದರೆ ಈ ಕಾರ್ಬನ್ ಬ್ರಷ್ ಏನಾಗುತ್ತೆ ಅಂತಂದರೆ ನಮಗೆ ಟೆಂಪ್ರೇಚರ್ ಜಾಸ್ತಿ ಆದಂಗೆಲ್ಲ ಏನಾಗುತ್ತೆ ಅಂದರೆ ಇದರ ರೆಸಿಸ್ಟೆನ್ಸ್ ರಿಡ್ಯೂಸ್ ಆಗೋದ್ರಿಂದ ಏನು ಮಾಡ್ತೀವಿ ಅಂದರೆ ನಾವಿಲ್ಲಿ ಕಾರ್ಬನ್ ಬ್ರಷಸ್ನ ಏನು ಮಾಡ್ತೀವಿ ಅಂದರೆ ನಾವಿಲ್ಲಿ ಯೂಸ್ ಮಾಡ್ತೀವಿ ಸೊ ಇದು ಬಂದು ಬ್ಯಾಕ್ ಕವರ್ ಸೊ ಈ ಬ್ಯಾಕ್ ಕವರ್ ಏನಾಗುತ್ತೆ ಅಂದರೆ ನಾವು ಯಾವ ಸೈಡು ಫ್ಯಾನ್ ಇರುತ್ತೋ ಆ ಸೈಡಿಗೆ ಏನಂತೀವಿ ಆ ಸೈಡ್ ಇರ್ತಕ್ಕಂಥ ಕವರ್ಗೆ ಏನಂತೀವಿ ಅಂದರೆ ನಾವು ಬ್ಯಾಕ್ ಕವರ್ ಅಂತ ಕರಿತೀವಿ ಸೊ ಇಲ್ಲಿ ಕಾಣ್ತಾ ಇದೆಯಲ್ಲ ನಿಮಗೆ ಇಲ್ಲೊಂದು ಹೋಲ್ ಇಲ್ಲೇನಾಗ್ತದೆ ಅಂದರೆ ನಮಗೆ ಬೇರಿಂಗ್ಸ್ ಏನು ಮಾಡ್ತಾರೆ ಫಿಕ್ಸ್ ಮಾಡ್ತಾರೆ ಸೊ ಬೇರಿಂಗ್ಸ್ ಫಿಕ್ಸ್ ಮಾಡಿ ಇಲ್ಲೇನು ಮಾಡ್ತೀವಿ ಅಂದರೆ ನಾವು ಆರ್ಮೇಚರ್ನ ಫಿಕ್ಸ್ ಮಾಡ್ತೀವಿ ಸೊ ಇಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ ಯಾವ ಸೈಡು ಫ್ಯಾನ್ ಬರುತ್ತೋ ಅದಕ್ಕೆ ಬ್ಯಾಕ್ ಕವರ್ ಅಂತೀವಿ ಯಾವ ಸೈಡ್ ಕಮ್ಯುಟೇಟರ್ ಮತ್ತು ಕಾರ್ಬನ್ ಬ್ರಷಸ್ ಮತ್ತು ಬ್ರಷ್ ರಾಕರ್ ಇರುತ್ತೋ ಅದಕ್ಕೆ ಏನಂತೀವಿ ಅಂದರೆ ನಾವು ಫ್ರಂಟ್ ಕವರ್ ಅಂತ ಏನು ಮಾಡ್ತೀವಿ ನಾವು ದೀಸ್ ಆರ್ ದಿ ಸೇಫ್ಟಿ ಗಾರ್ಡ್ಸ್ ದೀಸ್ ಸೇಫ್ಟಿ ಗಾರ್ಡ್ಸ್ ಆರ್ ಯೂಸ್ಡ್ ಫಾರ್ ಟು ಪ್ರೊಟೆಕ್ಟ್ ದಿ ಮೆಷಿನ್ ಆಪ್ರೇಟರ್ಸ್ ಆ್ಯಂಡ್ ಆಲ್ಸೋ ಟು ಪ್ರೊಟೆಕ್ಟ್ ಫ್ರಮ್ ದಿ ಇನ್ಸೆಕ್ಟ್ಸ್ ಸೊ ಈ ಪಾರ್ಟ್ಸಿಗೆ ಬಂದು ನಾವು ಸೇಫ್ಟಿ ಗಾರ್ಡ್ ಅಂತ ಹೇಳ್ತೀವಿ ಈ ಸೇಫ್ಟಿ ಗಾರ್ಡ್ ಬಂದು ಆಪ್ರೇಟರ್ನ ಪ್ರೊಟೆಕ್ಟ್ ಮಾಡುತ್ತೆ ಅದೇ ರೀತಿ ಯಾವುದೇ ರೀತಿ ಇನ್ಸೆಕ್ಟ್ಸ್ ಮೆಷಿನ್ ಒಳಗಡೆ ಬರಲಾರ್ದಂಗೆ ಏನು ಮಾಡುತ್ತೆ ಅಂದರೆ ಈ ಒಂದು ಸೇಫ್ಟಿ ಗಾರ್ಡ್ಸ್ ಏನು ಮಾಡುತ್ತೆ ಪ್ರೊಟೆಕ್ಟ್ ಮಾಡುತ್ತೆ